Hi, I'm Kaviraj from scoringtarget.com. In today's session, we are going to discuss how to use rather than and would rather in English. ಆತ್ಮೀಯ ವಿದ್ಯಾರ್ಥಿಗಳ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ರ್ಯಾದರ್ ಮತ್ತು ರ್ಯಾದರ್ ದೆನ್ ಅದರ ಜೊತೆಗೆ ವುಡ್ ರ್ಯಾದರ್ಗಳನ್ನು ನಾವು ಸೆಂಟೆನ್ಸ್ಗಳಲ್ಲಿ ಯಾವ ಥರ ಬಳಸಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಕಾರಿಯಾಗಿದೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಇನ್ ದಿಸ್ ಪೋಸ್ಟ್ ವಿ ವಿಲ್ ಲರ್ನ್ ಹೌ ಟು ಯೂಸ್ ರ್ಯಾದರ್ ದೆನ್ ಆ್ಯಂಡ್ ವುಡ್ ರ್ಯಾದರ್. ಸೊ ಮೊದಲನೇದಾಗಿ ನಾವು ರ್ಯಾದರ್ ಬಗ್ಗೆ ಕಲಿಯೋಣ. ರ್ಯಾದರ್ ಅಂದರೆ ಅದಕ್ಕಿಂತ ಹೆಚ್ಚಾಗಿ ಅಂತಕ್ಕಂಥ ಒಂದು ಅರ್ಥದಲ್ಲಿ ಅದನ್ನು ನಾವು ಬಳಸ್ತೀವಿ. ಏನಿದು ರ್ಯಾದರ್? ಈಸ್ ಆ್ಯನ್ ಆ್ಯಡ್ವರ್ಬ್ ಆಫ್ ಡಿಗ್ರಿ ಲೈಕ್ ಫೇರ್ಲಿ, ಕ್ವೈಟ್, ಎಕ್ಸೆಟ್ರಾ. ಸೊ ರ್ಯಾದರ್ ಅನ್ನೋದು ಒಂದು ಆ್ಯಡ್ವರ್ಬ್ ಆಫ್ ಡಿಗ್ರಿ ಅಂತ ಹೇಳ್ತೀವಿ. ಅದೊಂದು ರೀತಿ ಆ್ಯಡ್ವರ್ಬ್, ಅದನ್ನು ನಾವು ಫೇರ್ಲಿ ಅಂತ ಅರ್ಥದಲ್ಲಿ ಯೂಸ್ ಮಾಡ್ತೀವಿ ಅಥವಾ ಕ್ವೈಟ್ ಅಂತ ಅರ್ಥದಲ್ಲಿ ಯೂಸ್ ಮಾಡ್ತೀವಿ. ಫೇರ್ಲಿ ಅಂದರೆ ಅದಕ್ಕಿಂತಲೂ ಉತ್ತಮ ಅಂತ, ಹೆಚ್ಚಾಗಿ ಅದಕ್ಕಿಂತಲೂ ಚೆನ್ನಾಗಿ, ಅದಕ್ಕಿಂತಲೂ ಉತ್ತಮವಾಗಿ ಅಂತ ಅರ್ಥ ಕೊಡುತ್ತೆ. ದ್ಯಾಟ್ ಕ್ಯಾನ್ ಬಿ ಯೂಸ್ಡ್ ವಿತ್ ನೌನ್ಸ್, ಆ್ಯಡ್ವರ್ಬ್ಸ್, ಆ್ಯಡ್ಜೆಕ್ಟಿವ್ಸ್ ಆ್ಯಂಡ್ ಸೂಪರ್ಲೇಟಿವ್ಸ್. ಸೊ ರ್ಯಾದರ್ ಅನ್ನೋದು ಕಾಮನ್ ಆಗಿ ನಾವು ನಾಮಪದದ ಜೊತೆಗೆ ಬಳಸ್ತೀವಿ ಅಥವಾ ಕ್ರಿಯಾಪದದ ಜೊತೆಗೆ ಬಳಸ್ತೀವಿ, ಕ್ರಿಯಾ ವಿಶೇಷಣ ಜೊತೆಗೆ ಅಥವಾ ನಾಮ ವಿಶೇಷಣದ ಜೊತೆಗೆ ಮತ್ತು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಕಾಮನ್ ಆಗಿ ನಾವು ರ್ಯಾದರ್ಗಳನ್ನು ಬಳಸ್ತಾ ಇರ್ತೀವಿ. ಸೊ ಎಕ್ಸಾಂಪಲ್ ನೋಡಿದಾಗ ದ್ಯಾಟ್ ಈಸ್ ರ್ಯಾದರ್ ಅ ನೌಸೆನ್ಸ್. ಓಕೆ, ಸೆಕೆಂಡ್ ರಾಧಾ ಕುಕ್ಸ್ ರ್ಯಾದರ್ ವೆಲ್, ಅಂದರೆ ರಾಧಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ನೋಡಿ, ಅಂದರೆ ಅದಕ್ಕಿಂತ ಹೆಚ್ಚಾಗಿ ಏನು ಮಾಡ್ತಾಳೋ ಎಲ್ಲರಿಗಿಂತಲೂ ಚೆನ್ನಾಗಿ ಮಾಡ್ತಾಳೆ ಅಂತ. ಸಿ ಈಸ್ ಗಾಟ್ ಅ ರ್ಯಾದರ್ ನೈಸ್ ವಾಯ್ಸ್, ಅವಳಿಗೆ ಚೆನ್ನಾಗಿ ಫೇರ್ಲಿ ಚೆನ್ನಾಗಿ ಸೌಂಡ್ ಇದೆ ಅಂತ. ನಾಲ್ಕನೇ ಎಕ್ಸಾಂಪಲ್, ದ್ಯಾಟ್ ಈಸ್ ರ್ಯಾದರ್ ಮೋರ್ ದ್ಯಾನ್ ಐ ಎಕ್ಸ್ಪೆಕ್ಟೆಡ್ ಟು ಪೇ, ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಎಷ್ಟು ಪೇ ಮಾಡಬೇಕಂತ ಅದಕ್ಕಿಂತಲೂ ಜಾಸ್ತಿ ಇದೆ ಅಂತ. ಅಂದರೆ ಪ್ರೈಸ್ ಜಾಸ್ತಿ ಇದ್ದಾಗ ನಾವು ಈ ಥರ ಭಾವನೆಯನ್ನು ವ್ಯಕ್ತಪಡಿಸ್ತೀವಿ. ಲತಾ ಸಿಂಗ್ಸ್ ರ್ಯಾದರ್ ವೆಲ್, ಲತಾ ಚೆನ್ನಾಗಿ ಹಾಡ್ತಾಳೆ. ಸೊ ಈ ಥರ ಫೇರ್ಲಿ ಮತ್ತು ಕ್ವೈಟ್ ಅಂತ ಅರ್ಥದಲ್ಲಿ ನಾವು ರ್ಯಾದರನ್ನು ಬಳಸ್ತೀವಿ. ಸೊ ರ್ಯಾದರ್ ನಮಗೆ ಅಷ್ಟು ಡಿಫಿಕಲ್ಟ್ ಅಂತ ಅನ್ಸೋದಿಲ್ಲ. ನಮ್ಗೆ ಕನ್ಫ್ಯೂಸ್ ಎಲ್ಲಾಗುತ್ತೆ ಅಂದರೆ ರ್ಯಾದರ್ ದ್ಯಾನ್ ಮತ್ತು ವುಡ್ ರ್ಯಾದರ್ಗಳೇ ಜಾಸ್ತಿ ಕನ್ಫ್ಯೂಸ್ ಆಗೋದು. ಅದ್ರ ಬಗ್ಗೆ ಈಗ ನೋಡೋಣ. ಸೆಕೆಂಡಾಗಿ ರ್ಯಾದರ್ ದ್ಯಾನ್. ಸೊ ರ್ಯಾದರ್ ದ್ಯಾನ್ ಅನ್ನೋದನ್ನು ಕಾಮನ್ ಆಗಿ ಬದಲಿಗೆ ಅಂತ ಬಳಸ್ತೀವಿ. ಬದಲಿಗೆ ಅಂದರೆ ಅದರ ಬದಲಾಗಿ ಇದು ಅಂತ, ಅಂದರೆ ಚಾಯ್ಸ್ ಇದ್ದಾಗ. ಫಾರ್ ಎಕ್ಸಾಂಪಲ್, ದ ವರ್ಡ್ ರ್ಯಾದರ್ ದ್ಯಾನ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ಇಂಗ್ಲೀಷ್ ಆ್ಯಸ್ ಆ್ಯನ್ ಆ್ಯಡ್ವರ್ಬ್ ಟು ಇಂಡಿಕೇಟ್ ಪ್ರಿಫ್ರೆನ್ಸ್, ಡಿಗ್ರಿ ಆರ್ ಅಕ್ಯುರೆಸಿ. ವಾಕ್ಯದಲ್ಲಿ ಅಕ್ಯುರೆಸಿಯನ್ನು ಬಳಸೋ ಸಲುವಾಗಿ, ಡಿಗ್ರಿಯನ್ನು ಹೇಳೋ ಸಲುವಾಗಿ ಮತ್ತು ಪ್ರಿಫ್ರೆನ್ಸನ್ನು ಕೊಡೋ ಸಲುವಾಗಿ, ಅಂದರೆ ನಾನು ಯಾವುದಕ್ಕೆ ಪ್ರಥಮ ಆದ್ಯತೆ ಕೊಡ್ತೀನಿ, ಯಾವುದಕ್ಕೆ ದ್ವಿತೀಯ ಆದ್ಯತೆ ಕೊಡ್ತೀನಿ ಅಂತ ತಿಳ್ಕೋ ಸಲುವಾಗಿ. ಈ ಕೆಲವರಿಗೆ ನೋಡಿರಿ, ಫಸ್ಟ್ಗೆ ಡ್ಯಾನ್ಸ್ ಮಾಡೋದಂದ್ರೆ ತುಂಬ ಇಷ್ಟ ಇರುತ್ತೆ, ಸೆಕೆಂಡ್ ಪ್ರಿಫರೆನ್ಸು ಹಾಡ ಹಾಡೋದು. ಈ ಥರ ಪ್ರಿಫರೆನ್ಸ್ ಬಗ್ಗೆ ಕೂಡ ನಾವು ರ್ಯಾದರ್ ದ್ಯಾನ್ ಅಂತ ಬಳಸ್ತೀವಿ. ಎಕ್ಸಾಂಪಲ್ ನೋಡಿ, ಐ ವಾಕ್ ರ್ಯಾದರ್ ದ್ಯಾನ್ ರನ್, ನನಗೆ ಓಡೋಕ್ಕಿಂತಲೂ ವಾಕ್ ಮಾಡೋದು ತುಂಬ ಇಷ್ಟ ಅಂತ. ಓಕೆನಾ, ಅಂದರೆ ಯಾವುದ್ರ ಬದಲಿಗೆ ಯಾವುದು ಅಂತ. ಸೆಕೆಂಡ್, ಸಿ ಡಿಸೈಡೆಡ್ ಟು ಕಾಲ್ ರ್ಯಾದರ್ ದ್ಯಾನ್ ಟೆಕ್ಸ್ಟ್, ಅಂದರೆ ಅವಳು ಕಾಲ್ ಮಾಡೋಕ್ಕಿಂತ ಟೆಕ್ಸ್ಟ್ ಮೆಸೇಜ್ ಕಳಿಸೋಕ್ಕಿಂತಲೂ ಕಾಲ್ ಮಾಡೋದೆ ಬೆಟರ್ ಅಂತ ಡಿಸೈಡ್ ಮಾಡಿದಳು ಅಂತ. ಅಂದರೆ ಟೆಕ್ಸ್ಟ್ ಮೆಸೇಜ್ ಮಾಡ್ತಾ ಕೊಡೋ ಬದಲಿ ನೇರವಾಗಿ ನಾವು ಕಾಲ್ ಮಾಡಿ ಮಾತಾಡಬಹುದಲ್ಲ ಅಂತ. ಅಂದರೆ ಅದ್ರ ಬದಲಾಗಿ ಇದು, ಯಾವುದ್ರ ಬಗ್ಗೆ ಬದಲಾಗಿ, ಆ ಟೆಕ್ಸ್ಟ್ ಬದಲಾಗಿ ಕಾಲ್ ಮಾಡೋದು. ಸೊ ಅದು ಬದಲಿಗೆ ಅಂದರೆ ನಾನು ಅದಕ್ಕೆ ಕನ್ನಡದಲ್ಲಿ ಅದನ್ನು ಅರ್ಥ ಕೊಟ್ಟಿದ್ದೀನಿ. ಥರ್ಡ್ ಎಕ್ಸಾಂಪಲ್ ನೋಡಿ, ಐ ಡ್ರಿಂಕ್ ರ್ಯಾದರ್ ದೆನ್ ಕಾಫಿ, ಅಂದರೆ ನಾನು ಕಾಫಿ ಬದಲಾಗಿ ಬೇರೆ ಕುಡಿಬೋದು ಅಂತ. ಹೀ ಈಟ್ಸ್ ಸ್ಲೋಲಿ ರ್ಯಾದರ್ ದೆನ್ ಕ್ವಿಕ್ಲಿ, ಅಥವಾ ವೇಗ ಪಟ ಪಟ ಊಟ ಮಾಡೋದಿಲ್ಲ, ತುಂಬ ಸ್ಲೋ ಆಗಿ ಮಾಡ್ತಾನೆ ಅನ್ನೋದ್ರ ಬಗ್ಗೆ. ಅಂದರೆ ಪಟ ಪಟ ಊಟ ಮಾಡುವ ಬದಲಾಗಿ ನಿಧಾನವಾಗಿ ಮಾಡ್ತಾನೆ, ಅದಕ್ಕೆ ಅವರು ರ್ಯಾದರ್ ದೆನ್ ಅಂತ ಬಳಸ್ತೀವಿ. ಐ ಪ್ರಿಫರ್ ಟು ಲಿವ್ ನೌ ರ್ಯಾದರ್ ದೆನ್ ವೆಯ್ಟ್, ನಾನು ಕಾಯೋಕ್ಕಿಂತ ಈಗ ನಾನು ಹೋಗೋದೇ ಬೆಟರ್ ಅಂತ ಅನ್ನಿಸ್ತಾ ಇದೆ ಅಂತ. ಸೊ ಅದ್ರ ಬದಲಾಗಿ, ಅಂದರೆ ಕಾಯ್ಕೋದು ಕೂಡೋ ಬದಲಾಗಿ ನಾನು ಹೋಗೋದು ಬೆಟರ್. ಸೊ ಈ ಥರ ಬದಲಿಗೆ ಅಂತ ಬಳಸೋ ಟೈಮಲ್ಲಿ ಕಾಮನ್ ಆಗಿ ರ್ಯಾದರ್ ದೆನನ್ನು ಬಳಸ್ತೀವಿ. ಸೊ ಕನ್ನಡದಲ್ಲಿ ಅರ್ಥವನ್ನು ನೆನ್ಪಿಟ್ಟುಕೊಂಡ್ರೆ ಸಾಕು, ನೀವು ಈಸಿಯಾಗಿ ಅದನ್ನು ಬರಿಬೋದು. ಓಕೆ, ಈಗ ಥರ್ಡ್ ಸ್ಟೆಪ್ಗೆ ಹೋಗ್ತಾಯಿದ್ವಿ, ವುಡ್ ರ್ಯಾದರ್. ನೋಡಿ, ಮೊದಲನೇದಾಗಿ ನಾವು ಜಸ್ಟ್ ರ್ಯಾದರ್ ತಿಳ್ಕೊಂಡಿವಿ. ರ್ಯಾದರ್ ಅಂದರೆ ಅದಕ್ಕಿಂತ ಹೆಚ್ಚಾಗಿ, ಚೆನ್ನಾಗಿ, ಮುಂಚಕ್ಕಿಂತ ಚೆನ್ನಾಗಿ ಅಂತಲೇ ಹೇಳ್ಬೇಕು. ರ್ಯಾದರ್ ದೆನ್ ಅಂದರೆ ಅದರ ಬದಲಾಗಿ, ಅಲ್ಟರ್ನೇಟಿವ್ ಆಗಿ ಅಂತ ನಮ್ಗೆ ಗೊತ್ತಾಯಿತು. ಸೊ ಈಗ ನಾವು ಕಲಿತಾ ಇರೋದು ವುಡ್ ರ್ಯಾದರ್. ಸೊ ವುಡ್ ರ್ಯಾದರನ್ನು ನಾವು ಯಾವ ಥರ ಬಳಸ್ತೀವಿ ನೋಡಿ. ವುಡ್ ರ್ಯಾದರ್ ಈಸ್ ಯೂಸ್ಡ್ ಟು ಶೋ ಪ್ರಿಫ್ರೆನ್ಸ್ ಫಾರ್ ಒನ್ ಥಿಂಗ್ ಓವರ್ ಅನದರ್, ಒಂದರ ಬದಲಾಗಿ ಮತ್ತೊಂದಕ್ಕೆ ಆದ್ಯತೆ ಕೊಡೋದು. ಇದು ಕೂಡ ನಮಗೆ ಇಲ್ಲಿ ಯಾವುದು ರ್ಯಾದರ್ ದೆನ್ ಥರನೇ, ಇದು ಕೂಡ ನಮಗೆ ಅದೇ ಒಂದು ಅರ್ಥದಲ್ಲಿ ಬಳಸ್ತಾ ಇರ್ತೀವಿ. ವುಡ್ ರ್ಯಾದರ್ ಇಸ್ ಯೂಸ್ಡ್ ಟು ಸೇ ದ್ಯಾಟ್ ಒನ್ ಪರ್ಸನ್ ವುಡ್ ಪ್ರಿಫರ್ ಅನದರ್ ಆರ್ ಅದರ್ ಟು ಸಮಥಿಂಗ್.
would rather is followed by the bare infinitive. ಇಲ್ಲಿ ಒಂದು ಏನಂದ್ರೆ ಇರಲಿ, ಇದ್ರ ಜೊತೆಗೆ bare infinitive ಇರ್ತದೆ. ಅಂದ್ರೆ ವರ್ಬ್ ಜೊತೆಗೆ ಟು ಫಾರ್ಮ್ ಇರೋದಿಲ್ಲ, ಆದ್ರೂ ಕೂಡ ಅದು ಇನ್ಫಿನಿಟಿವ್ ಇರುತ್ತೆ. ಅದಕ್ಕೆ ನಾವು ಏನಂತೀವಿ, ಟೂ ಫಾರ್ಮ್ ಇಲ್ಲದ ಇನ್ಫಿನಿಟಿವ್ ಅನ್ನ ಬೇರ್ ಇನ್ಫಿನಿಟಿವ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಫಾರ್ ಎಕ್ಸಾಂಪಲ್ ನೋಡೋಣ, ಐ ವುಡ್ ರ್ಯಾದರ್ ಈಟ್ ಆನ್ ಆ್ಯಪಲ್ ಟು ನೈಟ್. ನೋಡಿ, ಐ ವುಡ್ ರ್ಯಾದರ್ ಈಟ್ ಆನ್ ಆ್ಯಪಲ್ ಟು ನೈಟ್, ಇವತ್ತು ರಾತ್ರಿಗೆ ನಾನು ಆ್ಯಪಲ್ ತಿನ್ಬೋದು ಅಂತ. ಓಕೆ, ಆದ್ಯತೆ ಕೊಡೋದು ಆ್ಯಪಲ್ಲೇ ತಿನ್ಬೋದು ಅಂತ. ಇನ್ ದಿಸ್ ಸೆಂಟೆನ್ಸ್ ವುಡ್ ರ್ಯಾದರ್ ಮೀನ್ಸ್ ವುಡ್ ಪ್ರಿಫರ್, ಅಂದ್ರೆ ನಾನು ಪ್ರಿಫರ್ ಮಾಡ್ತೀನಿ ಅಂತ. ಯು ಕುಡ್ ಆಲ್ಸೋ ಸೇ ಐ ವುಡ್ ಪ್ರಿಫರ್ ಟು ಈಟ್ ಆನ್ ಆ್ಯಪಲ್ ಟು ನೈಟ್. ಐ ವುಡ್ ವುಡ್ ರ್ಯಾದರ್ ಬದಲಾಗಿ ನಾವು ಇಲ್ಲಿ ನಾವು ಯಾವುದೊಂದು ಆಲ್ಟರ್ನೇಟಿವ್ ಬಳಸ್ಬೋದು, ಐ ಪ್ರಿಫರ್ ಟು ಅಂತ ಬಳಸ್ಬೋದು. ನೋಡಿ, ಐ ಪ್ರಿಫರ್ ಟು ಈಟ್ ಆನ್ ಆ್ಯಪಲ್ ಟು ನೈಟ್, ಇವತ್ತು ರಾತ್ರಿ ನನಗೆ ಆ್ಯಪಲ್ ತಿನ್ನೋದಕ್ಕೆ ನಾನು ಆದ್ಯತೆ ಕೊಡ್ತೀನಿ. ಅಂದರೆ ಇಲ್ಲಿ ವುಡ್ ರ್ಯಾದರ್ ಅನ್ನೋದು ಏನು ಅರ್ಥ ಕೊಡುತ್ತೆ, ಆದ್ಯತೆ ಕೊಡೋದು. ಇನ್ನು ಕೆಲವೊಂದು ಎಕ್ಸಾಂಪಲ್ ನೋಡೋಣ. ದ ಸ್ಟ್ರಕ್ಚರ್ ಯೂಸಸ್ ದ ವರ್ಬ್ ಇನ್ ದ ಇನ್ಫಿನಿಟಿವ್ ವಿಥೌಟ್ ಟು ಲುಕ್ ಅಟ್ ದೀಸ್ ಎಕ್ಸಾಂಪಲ್ಸ್. ಎಕ್ಸಾಂಪಲ್ ನಂಬರ್ ಒನ್ ನೋಡಿ, ಐ ವುಡ್ ರ್ಯಾದರ್ ರೀಡ್ ದೆನ್ ರೈಟ್ ದ ಪೊಯಮ್ಸ್. ಐ ವುಡ್ ರ್ಯಾದರ್ ರೀಡ್ ದೆನ್ ರೈಟ್ ದ ಪೊಯಮ್ಸ್, ಅಂದರೆ ನನಗೆ ಪೊಯಮ್ಸ್ ಬರೆಯೋಕ್ಕಿಂತಲೂ ಓದೋದಂದರೆ ತುಂಬ ಇಷ್ಟ. ನೋಡಿ, ಆದ್ಯತೆ ಕೂಡ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತಾ, ಇಲ್ಲಿ ಬೇರೆ ಇನ್ಫಿನಿಟಿವ್ ಇದೆ. ಓಕೆ, ನೀವು ಸೆಕೆಂಡ್ ಫಸ್ಟ್ನಲ್ಲಿ ನೋಡ್ಬೋದು ಯಾವುದು ಮೊದಲನೇದಲ್ಲಿ ನಾವು ಏನು ರ್ಯಾದರ್ ಅಂತ ಬಯಸಿದ್ವಿ. ಇಲ್ಲಿ ಯಾವುದೇ ಆ ಪ್ರಿಫರೆನ್ಸಲ್ಲಿ ಆದ್ಯತೆ ಅಂತ ಇರೋದಿಲ್ಲ. ಇಲ್ಲಿ ಆದ್ಯತೆ ಬದಲಾಗಿ ಏನಂತಂದರೆ, ಎದುರಾಗಿ ನಾವು ಉತ್ತಮವಾಗಿದ್ವಿ, ಎದುರಾಗಿ ನಾವು ಪರ್ಫೆಕ್ಟ್ ಆಗಿದ್ವಿ, ಎದರಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳೋ ಸಲುವಾಗಿ ಮಾತ್ರ ನಾವು ರ್ಯಾದರನ್ನು ಬಳಸ್ತಾ ಇದ್ವಿ. ಬಟ್ ಇಲ್ಲಿ ರ್ಯಾದರ್ದು ಏನಂದರೆ ಇಲ್ಲಿ ಏನಾಗ್ತಿತ್ತು, ನಾವು ಪ್ರಿಫರೆನ್ಸ್ ಕೊಡೋದು ಡಿಗ್ರೀಸ್ ಆಗಿರಲಿ, ಅದೇ ಅಡ್ವರ್ಬ್ ಆಗಿ ಬಳಸ್ತಾ ಇದ್ವಿ. ಆ್ಯಸ್ ಎ ಅಡ್ವರ್ಬ್ ಆಗಿ ರ್ಯಾದರ್ ದೆನ್ ಅನ್ನು ಬಳಸ್ತಾ ಇದ್ವಿ. ಬಟ್ ಇಲ್ಲಿ ವುಡ್ ರ್ಯಾದರ್ದಲ್ಲಿ ನಾವು ಏನಾಗಿ ಬಳಸ್ತೀವಿ ಅಂದರೆ ಬೇರೆ ಇನ್ಫಿನಿಟಿವ್ ಆಗಿ ವರ್ಬನ್ನು ಬಳಸ್ತೀವಿ. ಬೇರೆ ಇನ್ಫಿನಿಟಿವ್ ಅಂದರೆ ವಿಥೌಟ್ ಟು ಫಾರ್ಮ್. ಓಕೆ, ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಹಿ ವುಡ್ ರ್ಯಾದರ್ ವಿಸಿಟ್ ಇಂಡಿಯಾ ದ್ಯಾನ್ ಯು ಎಸ್ ಎ. ಯು ಎಸ್ ಎಗೆ ವಿಸಿಟ್ ಕೊಡೋ ಬದಲಾಗಿ ಇಂಡಿಯಾಕ್ಕೆ ವಿಸಿಟ್ ಕೊಡ್ತಾರೆ, ಅಂದರೆ ಪ್ರಥಮ ಆದ್ಯತೆ ಇಂಡಿಯಾಕ್ಕೆ ಅಂತ. ಹಿ ವುಡ್ ರ್ಯಾದರ್ ನಾಟ್ ಗೋ ಟು ದ ಫಂಕ್ಷನ್ ಟು ನೈಟ್, ಇವತ್ತು ರಾತ್ರಿ ಅಥವಾ ಫಂಕ್ಷನ್ಗೆ ಹೋಗಿ ಆದ್ಯತೆ ಕೊಡೋದಿಲ್ಲ ಅಂತ. ಫೋರ್ತ್ ನೋಡಿ, ಹಿ ವುಡ್ ರ್ಯಾದರ್ ಸ್ಟೇ ಅಟ್ ಹೋಮ್ ಟು ನೈಟ್, ಇವತ್ತು ರಾತ್ರಿ ಅಥವಾ ಮನೆಯಲ್ಲೇ ಇರ್ಬೋದು, ಅಂದರೆ ಪ್ರಿಫ್ರೆನ್ಸ್ ಅಲ್ಲಿ ಒಂದೇ ಕೂಡ ಇರ್ಬೋದು. ಹೌದಾ, ಐ ವುಡ್ ರ್ಯಾದರ್ ಗೋ ಟು ಸಿನಿಮಾ ಆನ್ ಸಂಡೇ, ನಾನು ಸಂಡೇ ದಿವಸ ಸಿನಿಮಾಕ್ಕೆ ಹೋಗೋಕ್ಕೆ ಆದ್ಯತೆ ಕೊಡ್ತೀನಿ, ಸಂಡೇ ದರ ನಾನು ಹೆಚ್ಚಾಗಿ ಟೈಮ್ ಪಾಸ್ ಮಾಡೋಕ್ಕೆ ಕಳೀತೀನಿ ಅಂತ. ಇಲ್ಲಿ ನೋಡಿ, ನಮಗೆ ಡಿಫ್ರೆನ್ಸ್ ಏನು ಅನಿಸ್ತಾ ಇದೆ ವುಡ್ ರ್ಯಾದರ್ ಮತ್ತು ರ್ಯಾದರ್ ದೆನ್ಗೆ. ರ್ಯಾದರ್ ದೆನ್ನಲ್ಲಿ ನಮಗೆ ಎರಡು ಅಲ್ಟರ್ನೇಟಿವ್ ಆಗಿ ಚಾಯ್ಸ್ ಇರುತ್ತೆ, ಒಂದರ ಬದಲಾಗಿ ಒಂದಂತ. ವುಡ್ ರ್ಯಾದರಲ್ಲಿ ಚಾಯ್ಸ್ ಇದ್ದರೂ ಕೂಡ ಕೆಲವೊಂದು ಬಾರಿ ಚಾಯ್ಸ್ ಕೂಡ ಇರೋದಿಲ್ಲ. ಇಲ್ಲಿ ನೋಡಿ, ಎಕ್ಸಾಂಪಲ್ ನಂಬರ್ ಫೈವ್ ಆಗಿರ್ಬೋದು, ಎಕ್ಸಾಂಪಲ್ ನಂಬರ್ ಫೋರ್ ಆಗಿರ್ಬೋದು, ಇಲ್ಲಿ ಚಾಯ್ಸ್ ಇಲ್ಲ ನಮಗೆ. ನಾನು ರಾತ್ರಿ ಇವತ್ತು ವಿ ವುಡ್ ರ್ಯಾದರ್ ಸ್ಟೇ ಅಟ್ ಹೋಮ್, ನಾವು ಇವತ್ತು ರಾತ್ರಿ ಮನೆ ಒಳಗೆ ಇರ್ತೀನಿ ಅಂತ, ಎದರ ಬದಲಾಗಿ ಅಂತ ಹೇಳಿಲ್ಲ. ಸೊ ಬದಲಾಗಿನೂ ಕೂಡ ಅಂತ ಬಳಸ್ಬೋದಂತೇನಿಲ್ಲ. ಇಲ್ಲಿ ಬರ್ತಕ್ಕಂಥ ವರ್ಬ್ಗಳು ಏನಿವೆ ಇನ್ಫಿನಿಟಿವ್ ಫಾರ್ಮಲ್ಲಿ ಇರುತ್ತೆ. ಇದು ಒಂದು ಮಾತ್ರ ನಾವು ಕೇರ್ಫುಲ್ ಆಗಿ ನೆನಪಿಕೊಂಡ್ರೆ ನಮಗೆ ಡಿಫ್ರೆನ್ಸ್ ಯಾವುದು ಗೊತ್ತಾಗುತ್ತೆ ಅಂದರೆ ವುಡ್ ರ್ಯಾದರ್ಗೂ ಮತ್ತು ರ್ಯಾದರ್ ದೆನ್ಗೂ ಏನು ಒಂದು ವ್ಯತ್ಯಾಸ ಇದೆ ಅಂತ. ಈ ರ್ಯಾದರ್ ದೆನ್ನಲ್ಲಿ ವರ್ಬ್ ಏನ್ಬಿರುತ್ತೆ, ಮೇನ್ ವರ್ಬ್ ಇರುತ್ತೆ, ಕಾಮನ್ ಆಗಿ ನಾವು ಮೇನ್ ವರ್ಬ್ ಎಲ್ಲ ಕಾಣ್ತಾ ಇದ್ದೀವಿ. ಬಟ್ ವುಡ್ ರ್ಯಾದರಲ್ಲಿ ನಮಗೆ ಬರ್ತಕ್ಕಂಥ ವರ್ಬ್ಗಳೆಲ್ಲ ಅದು ಇನ್ಫಿನಿಟಿವ್ ಫಾರ್ಮಲ್ಲಿ ಇರುತ್ತೆ, ಇನ್ಫಿನಿಟಿವ್ ವರ್ಬ್ ಇರುತ್ತೆ, ಅದಕ್ಕೆ ಟೂ ಫಾರ್ಮ್ ಒಂದು ಇರೋದಿಲ್ಲ ಅಷ್ಟೇ. ಇಷ್ಟು ವ್ಯತ್ಯಾಸವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಬಟ್ ನಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗ್ತಕ್ಕಂಥ ಎಕ್ಸಾಂಪಲ್ ಅಂದರೆ ನಮಗೆ ಇದು ಐ ವುಡ್ ರ್ಯಾದರ್ ರೀಡ್ ದೆನ್ ರೈಟ್ ದ ಪೊಯಮ್ಸ್. ಇಲ್ಲಿ ಎಲ್ಲಿ ರ್ಯಾದರ್ ವುಡ್ ರ್ಯಾದರ್ ಬರ್ತೀವಿ ಅಲ್ಲಿ ದೆನ್ ಕಾಮನ್ ಆಗಿ ನಾವು ಬಳಸ್ತೀವಿ, ಅದೊಂದು ಕಾಮನ್ ಆದ ಒಂದು ನೇಚರ್ ಅಂತಲೂ ನಾವು ಹೇಳ್ಬೋದು. ದೆನ್ ಅನ್ನೋದು ಆ್ಯಸ್ ಎ ಕಂಪೇರಿಟಿವ್ ಡಿಗ್ರಿಯಲ್ಲಿ ನಾವು ಬಳಸ್ತೀವಲ್ಲ, ಸೊ ಅದಕ್ಕೆ ಇಲ್ಲಿ ನಮಗೆ ಎಕ್ಸಾಂಪಲ್ ಅಲ್ಲಿ ಕೂಡ ಕೊಟ್ಟಿದ್ರು ಡಿಗ್ರೀಸಲ್ಲಿ ಯೂಸ್ ಮಾಡ್ತೀವಿ ಅಂತ. ವುಡ್ ರ್ಯಾದರ್ ಅನ್ನೋದು ಎಂದು ವುಡ್ ಪ್ರಿಫರ್ ಅಂತ ಅರ್ಥ ಅಷ್ಟೇ. ನೋಡಿ, ಇಲ್ಲ ಅವ್ನು ನೆನಪಿಗೋಬೇಕು ಈ ಎರಡು ಡೈಲಾಗನ್ನು ನೀವು ನೋಡ್ಕೊಳ್ಳಿ ಕರೆಕ್ಟಾಗಿ. ವುಡ್ ರ್ಯಾದರ್ ಅಂದರೆ ಏನು, ವುಡ್ ಪ್ರಿಫರ್. ಈಗ ನೋಡಿ, ಇಲ್ಲಿ ವುಡ್ ರ್ಯಾದರ್ ತೆಗೆದು ಓದ್ಕೊಳ್ಳಿ, ಲಾಸ್ಟ್ ಎಕ್ಸಾಂಪಲ್ ನೋಡಿ, ಐ ವುಡ್ ರ್ಯಾದರ್ ಅದೆಲ್ಲ ಇಲ್ಲಿ ಬದಲಾಗಿ ವುಡ್ ಪ್ರಿಫರ್. ಐ ವುಡ್ ಪ್ರಿಫರ್ ಗೋ ಟು ದ ಸಿನಿಮಾ ಆನ್ ಸಂಡೇ. ನೋಡಿ, ಈಗ ನಮಗೆ ಅಷ್ಟು ಈಸಿಯಾಗಿ ಗೊತ್ತಾಗ್ತಾ ಇದೆ. ವುಡ್ ಒಟ್ಟಾರೆ ರ್ಯಾದರ್ ಅಂದ್ರೆ ಏನು, ಪ್ರಿಫರ್, ಆದ್ಯತೆ ಕೊಡೋದು ಅಂತಲೇ ಅರ್ಥ ಇದೆ. ಸೊ ಅದೇ ಅರ್ಥದಲ್ಲಿ ನಾವು ಬಳಸಿರೋದ್ರಿಂದ ತುಂಬ ಕನ್ಫ್ಯೂಸ್ ಆಗ್ತಕ್ಕಂಥ ಯಾವುದೇ ಸಾಧ್ಯತೆ ಇಲ್ಲ. ಬಟ್ ನಮಗೆ ಯಾಕೆ ಈ ಥರ ಸಾಧ್ಯತೆ ಆಗಿದೆ, ಬರೀ ರ್ಯಾದರ್ ಒಂದಿದ್ದಾಗ, ರ್ಯಾದರ್ ಧ್ಯಾನ್ ಒಂದಿದ್ದಾಗ ಮತ್ತು ವುಡ್ ರ್ಯಾದರ್ ಇದ್ದಾಗ ಕನ್ಫ್ಯೂಸ್ ಆಗ್ತಕ್ಕಂಥದ್ದು. ಸೊ ಈ ಕನ್ಫ್ಯೂಸನ್ನು ಬಗೆಹರಿಸ್ಬೇಕಂದ್ರೆ ನಾವು ಕ್ಲಿಯರಾಗಿ ಯಾವ ಥರ ನೆನಪಿಟ್ಕೋಬೇಕಂದ್ರೆ, ವುಡ್ ರ್ಯಾದರ್ ಬಂದಾಗ ನಮ್ಗೆ ಏನಿರುತ್ತೆ ಅಲ್ಲಿ ಬೇರೆ ಇನ್ಫಿನಿಟಿವ್ ಇರುತ್ತೆ ಒಂದು, ರ್ಯಾದರ್ ಧ್ಯಾನ್ ಇದ್ದಾಗ ಏನಿರುತ್ತೆ ಅಲ್ಲಿ ಮೇನ್ ವರ್ಬ್ ಇರುತ್ತೆ. ಇನ್ನು ಕಾಮನ್ ಆಗಿ ರ್ಯಾದರ್ ಅಂತ ಸಿಂಪಲ್ ಆದ ಒಂದು ಸೆಂಟೆನ್ಸ್ ಇರುತ್ತೆ, ಅಲ್ಲಿ ಯಾವುದೇ ಒಂದು ಒಂದು ಚೆನ್ನಾಗಿದ್ದೀವಿ ಅಂತ ಹೇಳೋದನ್ನು ನಮ್ಗೆ ಅರ್ಥ, ಅಂದರೆ ಫೇರ್ಲಿ ಗುಡ್ ಇಟ್ ಅಂತ ಹೇಳೋ ಒಂದು ವಾಕ್ಯದಲ್ಲಿ ರ್ಯಾದರ್ಗಳನ್ನ ಬಳಸ್ತೀವಿ. ಸೊ ಹೀಗಿರೋದ್ರಿಂದ ಇಲ್ಲಿ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇಲ್ಲ. ಓಕೆ, ಒಂದು ಗೊತ್ತಾಯ್ತಾ? ಸೊ ಫಸ್ಟಿಂದ ಯಾವುದು ರ್ಯಾದರ್ದಲ್ಲಿ ಫೇರ್, ಎದರಾಗ ಫೇರ್ ಇದ್ದೀವಿ ಅಂತ.
rather than ನಲ್ಲಿ ನಮಗೆ ಏನಿರುತ್ತೆ ಪ್ರಿಫರೆನ್ಸ್ ಡಿಗ್ರೀಸ್ ಓಕೆ ಅಂದರೆ ಒಂದರ ಬದಲಾಗಿ ಒಂದು ಇನ್ನು ನಮಗೆ ವುಡ್ ರ್ಯಾದರ್ದಲ್ಲಿ ಏನಿರುತ್ತೆ ಬೇರೆ ಇನ್ಫಿನಿಟಿವ್ ಇರುತ್ತೆ ಬೇರೆ ಇನ್ಫಿನಿಟಿವ್ ಇದ್ದಾಗ ಅದು ಅಷ್ಟು ನಾವು ಕೇರ್ಫುಲ್ಲಾಗಿ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ನೆನ್ಪಿಟ್ಕೊಂಡ್ರೆ ಯಾವುದೇ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇಲ್ಲ ಸೊ ಇವತ್ತಿನ ಒಂದು ಗ್ರಾಮರ್ ಆ್ಯಂಡ್ ಟಾಪಿಕ್ ತಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳೋ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು ಆಲ್